ಅಂತ ದಿವಸ ನೀವು ಇರ್ಬೇಕು. ಮುಂಜಾನೆ ಇಡದ ಮಧ್ಯಾಹ್ನ ಮಟ್ಟ ಇರಬೇಕು, ಸಂಜೆ ಮುಂದೆ ಇರಬೇಕು. ನಿಮಗೆ ಸಂಗೀತ ಕಲಿಸ್ತಾರ, ನಾಟಕ ಕಲಿಸ್ತಾರ, ಚಿತ್ರಕಲೆ ಕಲಿಸ್ತಾರ, ಯೋಗ ಕಲಿಸ್ತಾರ. ಈಗ 20 ದಿವಸದಲ್ಲಿ ಎಲ್ಲ 7-8 ಕಲೆಗಳನ್ನು ಕಲಿಸ್ತಕ್ಕಂಥ ಒಂದು ಚಿನ್ನರ ಮೇಳ ತರಬೇತಿ ಕೇಂದ್ರ. ಅದಕ್ಕೆ ಬೇಸಿಗೆ ಸುಮ್ಮನೆ ಆಟ ಆಡ್ಕೊಳ್ತಾರೆ, ಮತ್ತು ಸಿಕ್ಕಾಗ ಬಿಸಿಲಾಗ ಅಡ್ಡಾಡ್ಕೊಳ್ತಾರೆ. ಬಿಸಿಲ ಸಿಕ್ಕಾಪಟ್ಟೆ ಅಡ್ಡಾಡಿದ್ರೆ ಟೈಫಾಯ್ಡ್ ಆಗತ್ತೆ. ಅದಕ್ಕೆ ಏನು ಕೆಲಸ ಇರಂಗಿಲ್ಲ, ಮನೆಯಾಗ ತಿಳ್ಕೊಂಡು ಹೇಳಿ ಅಲ್ಲೇ ಈಗ ಅಡ್ಡಾಡ್ತಕ್ಕಂಥ ಬಿಸಿಲಾಗ. ಅದಕ್ಕಾಗಿ ಈ ಒಂದು ಬೇಸಿಗೆ ಶಿಬಿರದಲ್ಲಿ 1 ದಿವಸ ಏನಾದರೂ ಒಂದನ್ನು ಕಲಿಬೇಕು. ನಾವು ಕಲಿತದ್ದು ನಮ್ಮ ಜೀವನಕ್ಕೆ ಯಾವಾಗಲೂ ಅದು ಲಾಭ ಆಗುತ್ತೆ, ಕಲಿತ ವ್ಯಕ್ತಿ ಯಾವಾಗಲೂ ಕೇಳಾಗಿಲ್ಲ. ಅದಕ್ಕಾಗಿ ನೀವು ಈ 1 ತಿಂಗಳ ಪರ್ಯಂತವಾಗಿ ಈ ವಿದ್ಯೆಯನ್ನು ಕಲಿಸ್ತೀವಿ. ಅದನ್ನು ಆಂಧ್ರೇಶ್ ಗಜೇಂದ್ರಗಳವರು ಇಲ್ಲಿ ಎಲ್ಲವನ್ನು ವ್ಯವಸ್ಥೆ ಮಾಡಿದ್ದಾರೆ, ಭಾಳ ಚೆಂದಾಗಿ ವ್ಯವಸ್ಥೆ ಮಾಡಿದ್ದಾರೆ. ಇದಕ್ಕೆಲ್ಲ ಸಹಕಾರ ಕೊಟ್ಟವರು ಅಂದರೆ ನಮ್ಮ ವೀರೇಶ್ವರು ಒಂದು ದೊಡ್ಡ ಸಂಸ್ಥೆಯನ್ನು ಮಾಡಿದ್ದಾರೆ, ಮಾರ್ಗದರ್ಶನ ಸಂಸ್ಥೆ. ನಮ್ಮ ಊರಿನಲ್ಲಿ ಅತ್ಯಂತ ಹೆಸರುವಾಸಿಯಾದ ಸಂಸ್ಥೆ, ಎಲ್ಲ ಥರದ ಅಲ್ಲೇ ವಿದ್ಯಾಕೇಂದ್ರ, ಡಿಪ್ಲೊಮಾ ಇಲ್ಲಿ ವಿದ್ಯಾಕೇಂದ್ರ, ಒಂದು ದೊಡ್ಡ ಯೂನಿವರ್ಸಿಟಿ ನೋಡಿರಬೇಕಾಗ ಅಷ್ಟು ಚಲೋ ತಯಾರು ಮಾಡ್ಯಾರ. ಅವರೆಲ್ಲ ಇಂಥ ವ್ಯವಸ್ಥೆ ಮಾಡಿದ್ದಾರೆ. ಅವರು ಇದನ್ನೆಲ್ಲ ಕುರ್ಚಿ ಮತ್ತು ಮೈಕು ಎಲ್ಲ ವ್ಯವಸ್ಥೆಯನ್ನು ಅವರ ಸಂಸ್ಥೆಯಿಂದ ಮಾಡಿದ್ದಾರೆ. ಅದಕ್ಕಾಗಿ ಆ ಸಂಸ್ಥೆಗೆ ನಮ್ಮ ವೀರೇಶ್ವರಿಗೆ ಕುಟ್ಟಿಮಠದಿಂದ ಪೂರ್ವಾದಂಥ ಧನ್ಯವಾದಗಳು. ಇದೆಲ್ಲ ಮಕ್ಕಳಿಗೆಲ್ಲ ಒಳ್ಳೆಯದಾಗುತ್ತೆ, ಮತ್ತು ಅದರ ಜೊತೆಗೆ ಮಹಾತ್ಮ ಸ್ಕೂಲಿಂದ ನೂರಾರು ಹುಡುಗರು ನಡ್ಕೊಂಡು. ಅದಕ್ಕಾಗಿ ಸರ್ಕಾರ ಭಾಳ ಶ್ರೇಷ್ಠವಾಗುತ್ತೆ. ಅದಕ್ಕೆ ಅನುಭವಿಗಳು ಪಂಡಿತರು ಅವ್ರ ಮೇಲೆ ಯಾವಾಗಲೇ ಅನುಗ್ರಹ ಇರಲಿ ಅಂತ ಹಾಡೈತಿ. ಮತ್ತು ತರಬೇತಿ ನೀಡ್ತಕ್ಕಂಥ ಎಲ್ಲ ಕಡೆಗಳು ಹುಟ್ಟಿ ಬೇಡಿಕೆಯವರು ಸಮೇಶ್ ಪಟ್ರಗಳು ಮತ್ತು ಚಿದಾನ ಬಡಿಗೆಯವರು ಎಷ್ಟೇ ನಾವು ಇವರೆಲ್ಲ ಇಡೀ ಕರ್ನಾಟಕ ಅತ್ಯಂತ ಪ್ರಾವೀಣ್ಯತೆಯನ್ನು ಪಡೆದಂಥ ಶಿಕ್ಷಕರು. ಅದಕ್ಕಾಗಿ ಅವರಿಂದ ನಿಮಗೆ ತರಬೇತಿ ಕೊಡಿಸ್ತಾರೆ, ದೈವಿಕ ತರಬೇತಿಯಿಂದ ನಿಷ್ಠೆಯಿಂದ ಕಲಿಯಲಿ ಅಂತ ಹಾರೈಸಿ ಮಾತುಕೊಳ್ತೀನಿ. ಶರಣ ಅವನಪ್ಪ ಕಮ್ಮಟ್ಟಿ ನೀನಪ್ಪ ಪೂರ್ವ ಪಾತ್ರ.